Good afternoon, everyone. Welcome to science class. Today in this class, we will discussing about minerals. In previous class, we discussed about types of igneous rocks and types of sedimentary rocks and about formation of rocks. So metamorphic rocks, it is also one of the types of metamorphic types of rocks. So metamorphic rocks, what are the types of metamorphic rocks? Marble and quartzite and gneiss and slate. So these are the types of metamorphic rocks. Minerals are chemical substances that occur in nature. So rasayanikavadantaha amshagalinda kudiruvantaha ondu adiranna navu minerals kanijamshagalu anta karite. Minerals are chemical substances that occur in nature. They form due to natural process within the earth. Idu ಹೇಗಾಗುತ್ತಪ್ಪ ಅಂದರೆ ಭೂಮಿಯ ಮೇಲೆ ನ್ಯಾಚುರಲ್ ಪ್ರೋಸೆಸ್ ಆಗಿ ಕಂಡು ಬರುವಂಥದ್ದಾಗಿರುತ್ತೆ. ದೆ ಮೇ ಬಿ ಸಿಂಪಲ್ ಸಬ್ಸ್ಟೆನ್ಸಸ್ ಆರ್ ವೆರಿ ಕಾಂಪ್ಲೆಕ್ಸ್ ಒನ್ ಸಮ್ ಆರ್ ಕಾಮನ್ ವೈಲ್ ಅದರ್ಸ್ ಆರ್. ಕೆಲವೊಂದು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ನಮಗೆ ಭೂಮಿಯಲ್ಲಿ ಸಿಗ್ತವೆ. ಸೊ ಕೆಲವೊಂದು ರೇರ್ ಆಗಿ ತುಂಬ ರೇರ್ ಆಗಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಖನಿಜಾಂಶಗಳು ಸಿಗುತ್ತೆ. ರಾಕ್ಸ್ ಆರ್ ಫಾರ್ಮಡ್ ಆಫ್ ಮಿನರಲ್ಸ್. ಸೊ ಈ ಕಲ್ಲುಗಳು ಕೂಡ ಸೊ ಖನಿಜಾಂಶಗಳಿಂದ ಆಗಿರೋದನ್ನು ನಾವು ಕಾಣ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಲ್ಸೈಟ್ ಆ್ಯಂಡ್ ಮೆಗ್ನೀಷಿಯಮ್ಸ್ ಆ್ಯಂಡ್ ಮೈಕಾ ಫ್ಲೆಡ್ಸ್ಪರ್, ದೀಸ್ ಆರ್ ದ ರಾಕ್ಸ್ ಆರ್ ಫಾರ್ಮಡ್ ಆಫ್ ಮಿನರಲ್ಸ್ ಆರ್ ಸಮ್ ಆಫ್ ಕಾಮನ್ ಒನ್ಸ್. ಅವುಗಳಲ್ಲಿ ಕಾಮನ್ ಆಗಿ ನಮಗೆ ಸಿಗ್ತವೆ. ದೀಸ್ ಆರ್ ನಾನ್ ಮೆಟಾಲಿಕ್ ಆ್ಯಂಡ್ ದೇರ್ ಆರ್ ಮೆಟಾಲಿಕ್ ಮಿನರಲ್ಸ್ ಟೂ, ಸಚ್ ಆಸ್ ಗೋಲ್ಡ್, ಅಲ್ಯೂಮಿನಿಯಮ್, ಸಿಲ್ವರ್, ಕಾಪರ್, ಐರನ್. ಸೊ ಗೋಲ್ಡ್, ಚಿನ್ನ, ಅಲ್ಯೂಮಿನಿಯಮು, ಸಿಲ್ವರು, ಕಾಪರು, ಐರನು, ಇವುಗಳು ಕೂಡ ಇಲ್ಲಿ ಭೂಮಿಯಲ್ಲಿ ಕಂಡುಬರುವಂತಹ ಮೆಟಾಲಿಕ್ ಮಿನರಲ್ಸ್ ಆಗಿರುತ್ತೆ. ಸೊ ಅವರ್ ಬಾಡಿ ನೀಡ್ಸ್ ಸಮ್ ಮಿನರಲ್ಸ್, ನಮ್ಮ ದೇಹಕ್ಕೂ ಕೂಡ ಮಿನರಲ್ಸ್ ಬೇಕು, ಸಚ್ ಆಸ್ ಕ್ಯಾಲ್ಶಿಯಂ, ಸೋಡಿಯಂ, ಐರನ್, ಇವುಗಳನ್ನು ಸಹ ನಾವೇನಂತ ಕರಿತೇವೆ, ಸೊ ಮಿನರಲ್ಸ್ ಅಂತ ಕರಿತೇವೆ. ಸೊ ಇವುಗಳು ಸಹ ನಮಗೆ ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕು. ಅವರ್ ಬಾಡಿ ನೀಡ್ಸ್ ಸಮ್ ಮಿನರಲ್ಸ್ ಸಚ್ ಆಸ್ ಕ್ಯಾಲ್ಶಿಯಂ, ಸೋಡಿಯಂ ಆ್ಯಂಡ್ ಐರನ್, ಇವುಗಳನ್ನು ಸಹ ನಾವು ಮಿನರಲ್ಸ್ ಅಂತ ಕರಿತೇವೆ. ಆಲ್ದೋ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್ ಫಾರ್ ಹೆಲ್ದಿ ಗ್ರೋತ್, ಇವುಗಳು ಅಂದರೆ ಸ್ಮಾಲ್ ಕ್ವಾಂಟಿಟೀಸಲ್ಲಿ ಅಂದರೆ ಕಡಿಮೆ ಪ್ರಮಾಣದಲ್ಲಾದರೂ ನಮ್ಮ ದೇಹದಲ್ಲಿ ಇರಬೇಕು. ಇವುಗಳಿದ್ದರೆ ಕ್ಯಾಲ್ಸಿಯಮ್ಮು, ಸೋಡಿಯಮ್ಮು, ಐರನ್ ಕಂಟೆಂಟ್ ಇದ್ದರೆ ಮಾತ್ರ ನಾವು ಹೆಲ್ದಿಯಾಗಿ ಜೀವಿಸ್ಲಿಕ್ಕೆ ಸಾಧ್ಯ. ದ ಬಲ್ಕ್ ಆಫ್ ಮಿನರಲ್ಸ್ ಈಸ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಸೊ ಈ ಮಿನರಲ್ಸನ್ನು ಕೂಡ ನಾವು ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಸೊ ಕಾರ್ಖಾನೆಗಳಲ್ಲಿ ನಾವು ಯೂಸ್ ಮಾಡ್ತೇವೆ. ಸಚ್ ಆ್ಯಸ್ ಮ್ಯಾನುಫ್ಯಾಕ್ಚರ್ ಆಫ್ ಬಿಲ್ಡಿಂಗ್ಸ್ ಮೆಟೀರಿಯಲ್ಸ್, ಬಿಲ್ಡಿಂಗ್ ಮೆಟೀರಿಯಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ವೆಹಿಕಲ್ಸನ್ನು ತಯಾರು ಮಾಡಲಿಕ್ಕೆ, ಫಾರ್ ಫ್ಯೂಯಲ್ ಇಂಧನಗಳನ್ನ ತಯಾರು ಮಾಡಲಿಕ್ಕೆ, ಆ್ಯಂಡ್ ಮೇಕಿಂಗ್ ಜ್ಯುವೆಲರೀಸ್ ಆಭರಣಗಳನ್ನು ತಯಾರು ಮಾಡಲಿಕ್ಕೂ ಕೂಡ ಮಿನರಲ್ಸನ್ನು ಯೂಸ್ ಮಾಡ್ತಾರೆ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ, ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಇದ್ದಲು ಮತ್ತು ಪೆಟ್ರೋಲಿಯಂ ಇಂಧನ ಮತ್ತು ಪೆಟ್ರೋಲಿಯಂ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಆರ್ ಮಿನರಲ್ಸ್ ದಟ್ ಆರ್ ಫಾರ್ಮಡ್ ಬೈ ದ ರೋಟಿಂಗ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಆ್ಯನಿಮಲ್ಸ್ ಮ್ಯಾಟರ್. ಸೊ ಯಾವಾಗ ಕೊಳತಂತಹ ಸಸ್ಯಗಳಾಗಿರ್ಬೋದು, ಸತ್ತಂತಹ ಪ್ರಾಣಿಗಳಾಗಿರ್ಬೋದು, ಇವುಗಳಿಂದ ರೋಟಿಂಗ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಮ್ಯಾಟರ್ ಇಟ್ ಈಸ್ ಫಾರ್ಮಡ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಸೊ ದೇ ಆರ್ ಕಾಲ್ಡ್ ಫೋಲಿಸ್ ಫ್ಯೂಯಲ್, ಇದನ್ನ ಫೋಲಿಸ್ ಫ್ಯೂಯಲ್ ಅಂತ ಕರಿತೇವೆ, ಇಂಧನ ಅಂತ ಕರಿತೇವೆ. ಫೋಲಿಸ್ ಫ್ಯೂಯಲ್ ಸಪ್ಲೈ ಮೋರ್ ದನ್ 90% ಆಫ್ ವರ್ಲ್ಡ್ಸ್ ಎನರ್ಜಿ. ನಮ್ಮ ಪ್ರಪಂಚದಲ್ಲೇ 99% ಭಾಗದ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದೇ ಈ ಫೋಲಿಸ್ ಫ್ಯೂಯಲ್. ಅಂದರೆ ಈ ಇಂಧನದಿಂದ 99% ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಫಸ್ಟ್ ಒನ್ ಕೋಲ್. ಕೋಲ್ ಬಿಗ್ಯಾನ್ ಟು ಫಾರ್ಮ್ 250 million years ಆಗೋ. ಸೊ ನಮಗೆ ಕೋಲ್ ಸಿಗ್ತಾ ಇದೆ ಅಂದರೆ ಅದಕ್ಕೆ 250 ವರ್ಷಗಳ ಇತಿಹಾಸ ಆವಾಗಿಂದ ಸ್ಟಾರ್ಟ್ ಆಗಿದೆ. ಇಟ್ ವಾಸ್ ದ ಟೈಮ್ ವೆನ್ ಡೈನೋಸರ್ಸ್ ಲಿವ್ಡ್ ಇನ್ ಫಾರೆಸ್ಟಸ್ ಫಿಲ್ಡ್ ವಿತ್ ಟ್ರೀಸ್. ಯಾವಾಗ ಡೈನೋಸರಸ್ ಅವುಗಳು ಜೀವಿಸ್ತಾ ಇದ್ವೋ, ಸೊ ಫಿಲ್ಡ್ ವಿತ್ ಟ್ರೀಸ್ ಮರಗಳಿಂದ ಕೂಡಿತ್ತು,
ferns, grass, moss, and moss. Ivagalella during that period, our earth had many swamps. Nama earth, many swamps in the kuditu. So in that period, when the plants and trees died, yavaga yella maragalu mate prani pranigalella satodvo, they fell into these swamps. Ivagalella kuda bhumiya kelagade serthu. Their leaves and branches, avugala elegalu matte kombegalu began to rot and decay. Avugalella koleyadakke start aayitu bhumiya olagade. So they first got changed into a spongy materials called peat. Avugalellu spongy materials agi earth olagade change aayitu, adanna navu peat anta karitevu. Over many years, sumaru varshagalada nantara, sediments of silt and mud got deposited over the peat. So due to the heat and pressure of the earth's layers, so peat finally hardened into coal. Yavaga ee peat ge echadantaha shaka matte heat ellavu kuda earth na layer alli sigutto, aga peat finally hardened into coal. Coal agi adu turn agutte. In this way, adra nantara coal is formed in many layers inside the earth. Coal bhumiya olagade many layer agi adu formed agutte. Matte coal is sedimentary rock. Coal annanna sedimentary rock anta karitive. Coal is also one of the sedimentary rocks. We have to dig mines to great depth to obtain it. Yavaga navu bhumiyana aalakke agitivo aalakke agadaga namage ee coal sigutte. Next, petroleum. Another minerals like petroleum, when many plants and animals that lived in the seas millions of years ago. So adhe reethiyagi sumaru varshagalinda hinde hege pranigalu matte sasyagalu jeevisthidvo, so hago died, avugalella satta nantara their remains sank to the sea floor. Avellavu kuda samudrada aalakke hogi ಆಳದಲ್ಲಿ ಅವೇನಾಗಿರ್ತವೆ ಅವಶೇಷಗಳು ಸೇರಿರ್ತದೆ. ದೆ ಗಾಟ್ ಬರೀಡ್ ಓವರ್ ಟೈಮ್ ಅಂಡರ್ ದ ಮರ್ಡ್. ಅವೆಲ್ಲವೂ ಕೂಡ ಭೂಮಿಯ ಒಳಗಡೆ ಸುಮಾರು ವರ್ಷಗಳ ಕಾಲ ಅದು ಬರೀಡ್ ಅಂದರೆ ಸುಡಲ್ಪಡುತ್ತೆ. ಆ್ಯಂಡ್ ಮಡ್ ಆ್ಯಂಡ್ ಸ್ಯಾಂಡ್, ಅದು ಮಣ್ಣಾಗಿ ಮತ್ತು ಸ್ಯಾಂಡ್ ಆಗಿ ಪರಿವರ್ತನೆ ಆಗುತ್ತೆ, ಅದ್ರ ಒಳಗಡೆ ಸೇರಿಕೊಳ್ಳುತ್ತೆ. ಡ್ಯೂ ಟು ಇನ್ಕ್ರೀಸಿಂಗ್ ಪ್ರೆಷರ್ಸ್ ಆ್ಯಂಡ್ ಟೆಂಪ್ರೇಚರ್, ಯಾವಾಗ ಉಷ್ಣಾಂಶ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ, ದ ರಿಮೈನ್ಸ್ ಗಾಟ್ ಚೇಂಜ್ಡ್ ಇನ್ ಟು ಪೆಟ್ರೋಲಿಯಂ, ಅವೆಲ್ಲವೂ ಕೂಡ ಪೆಟ್ರೋಲಿಯಂ ಆಗಿ ಚೇಂಜ್ ಆಗುತ್ತೆ. ಪೆಟ್ರೋಲಿಯಂ ಮೇ ಬಿ ಫೌಂಡ್ ಅಂಡರ್ ದ ಗ್ರೌಂಡ್ ಆರ್ ದ ಸೀ. ಸೊ ಪೆಟ್ರೋಲಿಯಮು ಗ್ರೌಂಡಲ್ಲಿ ಏನಾಗುತ್ತೆ ಅಥವಾ ಗ್ರೌಂಡಲ್ಲಿ ಅಥವಾ ಸಮುದ್ರದಲ್ಲಿ ನಮಗೆ ಸಿಗುತ್ತೆ. ಸೊ ಪೆಟ್ರೋಲಿಯಂ ಈಸ್ ಟೇಕನ್ ಔಟ್ ಬೈ ಡ್ರಿಲ್ಲಿಂಗ್ ಡೀಪ್ ಹೋಲ್ಸ್ ಇನ್ ಟು ಸೆಡಿಮೆಂಟರಿ ರಾಕ್ಸ್. ಔಟ್ ಬೈ ಡ್ರಿಲ್ಲಿಂಗ್ ಡೀಪ್ ಹೋಲ್ಸ್ ಇನ್ ಟು ಸೆಡಿಮೆಂಟರಿ ರಾಕ್ಸ್, ಅದು ಭೂಮಿಯ ಆಳದಲ್ಲಿ ಕಂಡು ಬರುತ್ತೆ. ಮೀನ್ ದ ಡ್ರಿಲ್ ಮೂವ್ಸ್ ಇನ್ ಟು ದ ರಾಕ್, ಪೆಟ್ರೋಲಿಯಂ ರೈಸ್ ಅಪ್ ದ ಡ್ರಿಲ್ ಹೋಲ್ ಆ್ಯಂಡ್ ಕಮ್ಸ್ ಔಟ್. ಯಾವಾಗ ನಾವು ಭೂಮಿಯನ್ನು ಆಳಕ್ಕೆ ಅಥವಾ ಸಮುದ್ರದ ಆಳದಲ್ಲಿ ನಾವು ಅದನ್ನು ತೆಗಿತೀವೋ ಆ ಹಳ್ಳದಲ್ಲಿ ಅವುಗಳು ನಮಗೆ ಸಿಗ್ತದೆ. ಇಟ್ ಈಸ್ ದೆನ್ ಸೆಂಡ್ ಟು ರಿಫೈನರೀಸ್, ಅದನ್ನು ನಾವು ರಿಫೈನ್ ಮಾಡಲಿಕ್ಕೆ ಶುದ್ಧ ಮಾಡಲಿಕ್ಕೆ ಸೆಂಡ್ ಮಾಡ್ತೇವೆ. ವೇರ್ ಇಟ್ ಈಸ್ ರಿಫೈನ್ಡ್ ಆ್ಯಂಡ್ ಸಪ್ರೇಟೆಡ್ ಇನ್ ಟು ಫ್ಯೂಯಲ್ಸ್, ಅವುಗಳನ್ನು ಇಂಧನದಿಂದ ಅವುಗಳ ಸ್ವಲ್ಪ ಶುದ್ಧವಾದಂತಹ ಅಂಶಗಳು ಇರುತ್ತೆ ಅಂದರೆ ಅವುಗಳನ್ನು ರಿಫೈನ್ ಮಾಡಿ ಅಂದರೆ ಶುದ್ಧ ಮಾಡಿ ಪೆಟ್ರೋಲನ್ನು ಮಾತ್ರ ನಾವು ತಗೋತೀವಿ. ಸಚ್ ಆ್ಯಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆ್ಯಂಡ್ ಅದರ್ ಪೆಟ್ರೋಕೆಮಿಕಲ್ಸ್ ಫ್ರಮ್ ವಿಚ್ ಪ್ಲಾಸ್ಟಿಕ್ಸ್ ಮೆಡಿಷನ್ಸ್ ಪ್ಲಾಸ್ಟಿಕ್ಸ್ ಮೆಡಿಷನ್ಸ್ ಪೇಂಟ್ಸು ಎಕ್ಸೆಟ್ರಾಸ್ ಕ್ಯಾನ್ ಬಿ ಮೇಡ್. ಸೊ ಈ ರೀತಿಯಾಗಿ ಸಮುದ್ರದಲ್ಲಿ ಅಥವಾ ಗ್ರೌಂಡಲ್ಲಿ ಕಂಡು ಬರುವಂತಹ ಅವಶೇಷಗಳಿಂದ ನಾವು ಏನು ಮಾಡ್ಬೋದು, ಅದರಿಂದ ಅದನ್ನು ರಿಫೈನ್ ಮಾಡಿ ಡೀಸೆಲ್ ಆಗಿ ಪೆಟ್ರೋಲ್ ಆಗಿ ಪೆಟ್ರೋಕೆಮಿಕಲ್ಸ್ ಆಗಿ ಅಥವಾ ಪ್ಲಾಸ್ಟಿಕ್ಸ್ ಮಾಡಲಿಕ್ಕೆ ಮತ್ತು ಮೆಡಿಷನ್ಸ್ನ ತಯಾರು ಮಾಡಲಿಕ್ಕೆ ಪೇಂಟ್ಸನ್ನು ತಯಾರು ಮಾಡಲಿಕ್ಕೆ ಈ ರೀತಿಯಾದಂತಹ ಫ್ಯೂಯಲ್ಸನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಯೂಸ್ ಆಫ್ ರಾಕ್ಸ್ ಆ್ಯಂಡ್ ಮಿನರಲ್ಸ್. ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಯೂಸ್ ಡೈಲಿ ಹ್ಯಾಸ್ ಸಮ್ ಕನೆಕ್ಷನ್ ವಿತ್ ರಾಕ್ಸ್ ಆ್ಯಂಡ್ ಮಿನರಲ್ಸ್. ನಮ್ಮ ಡೈಲಿ ಲೈಫಲ್ಲಿ ನಾವು ರಾಕ್ಸ್ ಮಿನರಲ್ಸ್ ಇವುಗಳನ್ನು ಹೆಚ್ಚಾಗಿ ಬಳಸ್ತೇವೆ. ಟೇಕ್ ದ ಕಿಚನ್, ಕಿಚನ್ನ ತಗೊಳ್ಳಿ ಮಕ್ಕಳೇ, ನಿಮ್ಮ ಕಿಚನ್ ರೂಮಲ್ಲಿ ಫಾರ್ ಇನ್ಸ್ಟೆನ್ಸ್ ದ ಫ್ಲೋರ್ ಈಸ್ ಕವರ್ಡ್ ವಿತ್ ದ ಕೈಂಡ್ಸ್ ಆಫ್ ರಾಕ್ಸ್. ನಿಮ್ಮ ಚಿಕನ್ನಲ್ಲಿ ಸಾರಿ ಕಿಚನಲ್ಲಿ ನೀವು ಏನಾಗಿರುತ್ತೆ ಫ್ಲೋರನ್ನು ಮಾಡಿರ್ತೀರ, ಅಲ್ಲಿ ಕೂಡ ನಾವು ರಾಕ್ಸನ್ನು ಮೆನಿ ಕೈಂಡ್ಸ್ ಆಫ್ ರಾಕ್ಸನ್ನು ನಾವು ಕಾಣ್ಬೋದು. ಯೂಸ್ವಲಿ ಮಾರ್ಬಲ್ ಸೆರಾಮಿಕ್ ಟೈಲ್ಸ್ ಆಗಿರ್ಬೋದು,
ಟೈಲ್ಸ್ ಸ್ಲೇಟ್ ಮಾರ್ಬಲ್ಸ್ ಇವುಗಳನ್ನ ನಮ್ಮ ಮನೆ ಬಿಲ್ಡಿಂಗ್ಸ್ ಅಲ್ಲೂ ಕಿಚನ್ ರೂಮ್ ಅಲ್ಲೂ ನಾವು ಕಾಣ್ತೇವೆ ದ ವಾಲ್ಸ್ ಆರ್ ಮೇಡ್ ಅಪ್ ಆಫ್ ಬ್ರಿಕ್ಸ್ ಸಿಮೆಂಟ್ ಮತ್ತೆ ಹಾಗೆ ಗೋಡೆಯನ್ನು ಕಟ್ಟಲಿಕ್ಕೆ ಬ್ರಿಕ್ಸ್ ಮತ್ತೆ ಸಿಮೆಂಟ್ಸ್ ಅನ್ನು ಯೂಸ್ ಮಾಡ್ತಾರೆ ದ ಕೌಂಟರ್ ಟ್ರಾಪ್ ಮೇ ಬಿ ಮೇಡ್ ಅಪ್ ಆಫ್ ಮಾರ್ಬಲ್ಸ್ ಗ್ರಾನೈಟ್ ಸಮ್ ಅದರ್ ಸ್ಟೋನ್ಸ್ ಇವುಗಳಿಂದ ಮಾಡ್ತಾರೆ ದ Untinsils we took in are mostly made of iron, copper and aluminium. So ivu kuda now most cook madlike balisuvantha enide containers paatregalu enide avugalu iron matte copper aluminium ivugalinda aagirtade. The door hinges are made of steel brass. Our crockery is nothing but clay. The uses of rocks and minerals are as follows. ಏನೇನು ಆಗದ್ರೆ ಯೂಸಸ್ ಮಿನರಲ್ಸ್ ಇಂದ ಅಂತಂದ್ರೆ ರಾಕ್ಸ್ ಗಿವ್ ಹಸ್ ಯೂಸ್ಫುಲ್ ಮೆಟಲ್ಸ್ ನಮಗೆ ಮೆಟಲ್ ಆಗಿ ಯೂಸ್ ಆಗುತ್ತೆ ಆಸ್ ಎಕ್ಸ್ಪ್ಲೈನ್ಡೆಡ್ ಅಬೋ ಮೆಟಲ್ಸ್ ಲೈಕ್ ಐರನ್ ಕಾಪರ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ವೇರಿಯಸ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ನಾವು ಕೂಡ ಈ ಮೆಟಲ್ಸನ್ನು ಮತ್ತು ರಾಕ್ಸ್ ಅನ್ನು ಕೂಡ ನಾವು ಮನೆಯಲ್ಲಿ ಅನೇಕ ವಸ್ತುಗಳನ್ನು ಬಳಕೆ ಮಾಡಲಿಕ್ಕಾಗಿ ಅದನ್ನು ಇಂಪ್ಲಿಮೆಂಟ್ಸ್ ಮಾಡ್ಕೊಳ್ತೀವಿ ಪ್ರೀಷಿಯಸ್ ಮೆಟಲ್ ಲೈಕ್ ಗೋಲ್ಡ್ ತುಂಬ ಪ್ರೀಷಿಯಸ್ ಅಮೂಲ್ಯವಾಗಿರುವಂತಹ ಮೆಟಲ್ಸ್ ಯಾವುದಾದ್ರು ಅಂದರೆ ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರು ಬೆಳ್ಳಿ ಆ್ಯಂಡ್ ಪ್ಲಾಟಿನಮ್ ಆರ್ ಯೂಸ್ಡ್ ಇನ್ ಆರ್ನಮೆಂಟ್ಸ್ ಆ್ಯಂಡ್ ಜ್ಯುವೆಲರಿ ಇವುಗಳನ್ನು ಆಭರಣವಾಗಿ ಮತ್ತು ಒಡವೆಗಳಾಗಿಯೂ ಕೂಡ ನಾವು ಬಳಸ್ಕೊಳ್ತೇವೆ ರಾಕ್ಸ್ ಆರ್ ಯೂಸ್ಡ್ ಆ್ಯಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ರಾಕ್ಸನ್ನು ನಾವು ಬಿಲ್ಡಿಂಗ್ ಮೆಟೀರಿಯಲ್ಸಲ್ಲೂ ಕೂಡ ಬಳಸ್ಕೊಳ್ತೇವೆ ಸೊ ಹೌಸಸ್ಸು ಸ್ಕೂಲ್ಸು ರೋಡ್ಸು ಬ್ರಿಡ್ಜಸ್ಸು ಆ್ಯಂಡ್ ಮೇಕ್ ಯೂಸ್ ಆಫ್ ಡಿಫ್ರೆಂಟ್ ರಾಕ್ಸ್ ಸಮ್ ರಾಕ್ಸ್ ಆರ್ ಯೂಸ್ಡ್ ಆ್ಯಸ್ ದೇ ಆರ್ ಸೊ ಇವುಗಳನ್ನು ಕೂಡ ನಾವು ಮನೆ ಕಟ್ಟಲಿಕ್ಕೆ ಸ್ಕೂಲ್ ಕಟ್ಟಲಿಕ್ಕೆ ರೋಡ್ ಕಟ್ಟಲಿಕ್ಕೆ ಮತ್ತು ಡಿಫ್ರೆಂಟ್ ಆಗಿರುವಂತಹ ರಾಕ್ಸನ್ನು ಯೂಸ್ ಮಾಡಿ ನಾವು ಬೇರೆ ಬೇರೆ ರೀತಿಯಾದಂತಹ ಬಿಲ್ಡಿಂಗ್ಸನ್ನು ಕಟ್ಟಲಿಕ್ಕೆ ಯೂಸ್ ಮಾಡ್ಕೊಳ್ತೇವೆ ಸಮ್ ರಾಕ್ಸ್ ಆರ್ ಯೂಸ್ಡ್ ಆ್ಯಸ್ ದೇ ಆರ್ ಸಮ್ ಆರ್ ರಾಕ್ಸ್ ಆರ್ ಯೂಸ್ಡ್ ಟು ಮೇಕ್ ಬ್ರಿಕ್ಸು ಹಾಗೆಯೇ ಕೆಲವೊಂದು ರಾಕ್ಸನ್ನು ನಾವು ಮನೆ ಕಟ್ಟಲಿಕ್ಕೆ ಅಥವಾ ಸ್ಕೂಲು ರೋಡ್ಸ್ ಇವುಗಳನ್ನ ಕಟ್ಟಲಿಕ್ಕೆ ಬಳಸ್ಕೊಂಡ್ರೆ ಕೆಲವೊಂದನ್ನು ನಾವು ಇಟ್ಟಿಗೆಗಳನ್ನ ಕಟ್ಟಲಿಕ್ಕೆ ಮತ್ತು ಸಿಮೆಂಟನ್ನು ತಯಾರು ಮಾಡಲಿಕ್ಕೆ ತಾರು ಕಾಂಕ್ರೀಟು ದಟ್ ಗೋ ಇನ್ ಟು ಬಿಲ್ಡಿಂಗ್ಸ್ ಆಫ್ ದಿಸ್ ಸ್ಟ್ರಕ್ಚರ್ಸ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಮಾಡಲಿಕ್ಕೆ ಬಳಸ್ಕೊಳ್ತಾರೆ ಸೊ ಇಯರ್ ಸಮ್ ಮಿನರಲ್ಸ್ ಸರ್ವ್ ಎ ಆಸ್ ಫರ್ಟಿಲೈಸರ್ ಕೆಲವೊಂದು ಮಿನರಲ್ಸನ್ನು ನಾವು ಫರ್ಟಿಲೈಸರ್ ಆಗಿ ನಾವು ಕೂಡ ಬಳಸ್ಕೊಳ್ತೇವೆ ಸಮ್ ಮಿನರಲ್ಸ್ ಸಚ್ ಆ್ಯಸ್ ಸಲ್ಫೈಡ್ಸು ನೈಟ್ರೇಟ್ಸ್ ಆರ್ ಆ್ಯಡೆಡ್ ಆ್ಯಸ್ ಫರ್ಟಿಲೈಸರ್ ಟು ಹೆಲ್ಪ್ ಪ್ಲ್ಯಾಂಟ್ಸ್ ಟು ಗ್ರೋ ಬೆಟರ್ಸ್ ಸೊ ಭೂಮಿಯಲ್ಲಿ ಬೆಳೆಯನ್ನು ಬೆಳಿಲಿಕ್ಕಾಗಿ ಸಲ್ಫೈಡ್ಸು ಮತ್ತು ನೈಟ್ರೇಟ್ಸ್ ಅನ್ನುವಂತಹ ರಾಕ್ಸನ್ನು ಕೂಡ ನಾವು ಈ ಮಿನರಲ್ಸನ್ನು ಕೂಡ ಬಳಸಿ ನಾವು ಈ ಕೆಮಿಕಲ್ಸನ್ನು ಬಳಸಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳನ್ನು ಬೆಳೆಸ್ತೇವೆ ರಾಕ್ ಸಾಲ್ಟ್ ಆರ್ ಕಲ ನಾಮಕ್ ಚಾಕ್ ಆ್ಯಂಡ್ ಟಾಕಮ್ ಪೌಡರ್ ಆರ್ ಡಿರೈವ್ಡ್ ಫ್ರಮ್ ರಾಕ್ಸ್ ಟು ಸೊ ಟಾಕಮ್ ಪೌಡರ್ ಆಗಿರ್ಬೋದು ಚಾಕ್ ಪೀಸು ಪೀಸ್ ಆಫ್ ಚಾಕು ಅದನ್ನು ರಾಕ್ ಸಾಲ್ಟು ಕಲ್ಲುಪ್ಪು ಅಂತ ಏನು ಹೇಳ್ತೇವೆ ಇವುಗಳೆಲ್ಲವೂ ಕೂಡ ನಮಗೆ ಪ್ರೆಷಿಯಸ್ ರಾಕ್ಸ್ ಆಗಿರುತ್ತೆ ಇವುಗಳನ್ನು ಬಳಸಲಿಕ್ಕೂ ಕೂಡ ನಾವು ರಾಕ್ಸನ್ನು ಯೂಸ್ ಮಾಡ್ಕೊಳ್ತೀವಿ ಯುರೇನಿಯಮ್ ಈಸ್ ಎ ರೇರ್ ಮಿನರಲ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರೊಡ್ಯೂಸ್ ಟೆರ್ಮೆಂಡಸ್ ಅಮೌಂಟ್ಸ್ ಆಫ್ ಎನರ್ಜಿ ಯುರೇನಿಯಮ್ ಅನ್ನುವಂಥದ್ದು ಒಂದು ರೇರ್ ಮಿನರಲ್ಲು ಸೊ ಇದನ್ನು ಪ್ರೊಡ್ಯೂಸ್ ಟೆರ್ಮನೆನ್ಸ್ ಅಮೌಂಟ್ಸ್ ಆಫ್ ಎನರ್ಜಿ ಒಂದು ಟರ್ಮಿನಿಯಲ್ ಅಮೌಂಟ್ಸ್ ಆಫ್ ಎನರ್ಜಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಯುರೇನಿಯಮ್ನ ಬಳಸ್ಕೊಳ್ತಾರೆ ದ ಟೈಪ್ಸ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಫ್ರಮ್ ಯುರೇನಿಯಮ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಎನರ್ಜಿ ಸೊ ಯುರೇನಿಯಮನ್ನು ಬಳಸ್ಕೊಂಡು ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತೇವೆ ಅದನ್ನು ನಾವು ಸೊ ಫ್ರಮ್ ಯುರೇನಿಯಮ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಎನರ್ಜಿ ಇದನ್ನು ನ್ಯೂಕ್ಲಿಯರ್